ಎಷ್ಟೊತ್ತಪ್ಪ ಕಾಯೋದು? ಎಲ್ಲಪ್ಪ ರೆಡ್ಡಿ? ಹಾಂ, ಇಲ್ಲೇ ಟೌನ್ಶಿಪ್ ಪಕ್ಕದಲ್ಲಿದ್ದೀನಿ, ಬೇಗ ಬಾ. ಎಷ್ಟೊತ್ತಪ್ಪ ಕಾಯ್ತೀಯಾ ರೆಡಿ? ಏನ್ ಪರವಾಗಿಲ್ಲ ನಡಿಯಪ್ಪ. ನೆನ್ಪಿದೆಯಲ್ಲ, ಹಾಯ್. ಹಲೋ, ಐ ಆಮ್ ಶ್ರೀ ಪ್ರಸಾದ್, ಕಮಿಂಗ್ ಫ್ರಮ್ ಕ್ರೈಮ್ ಬ್ರಾಂಚ್. ಇಲ್ಲಿ ಓನರ್ ಯಾರು? ಯಾಕೆ ನೀನ್ ನಂಗೆ ಇಷ್ಟ ಆಗ್ಲಿಲ್ಲ, ನೀನ್ ಎತ್ತಂಗಡಿ ಮಾಡ್ಸೋಣ? ಏನ್ ಮಾತಾಡ್ತಾ ಇದ್ದೀರಾ? ಅದಕ್ಕೆ ನೀನ್ ಇನ್ನೂ ಇಲ್ಲೇ ಇರೋದು? ಚಾ, ಸಿರಿವಲ್ಲಿ ಎಲ್ಲಿರ್ತಾಳೆ? ಅವ್ರ ರೂಮ್ ಅಲ್ಲಿ ಇರ್ತಾರೆ. ಹಾ, ಈ ಮುಸುಡಿಗೆಲ್ಲ ಅವರು ಒಳಗಿದ್ದಾರಂತೆ. ಓಕೆ, ಹಾಯ್. ಯೆಸ್, ಐ ಆಮ್ ಕೀರ್ತನ್ ರೆಡ್ಡಿ ಫ್ರಮ್ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಜಸ್ಟ್ ಅ ಮೂಮೆಂಟ್. ಓಕೆ, ಡೋಂಟ್ ವರಿ, ಇಟ್ ವಿಲ್ ಬಿ ಆಲ್ ರೈಟ್. ಓಕೆ, ಹೇಳಿ. ನಿಮ್ಮ ಹೆಸರು ಸಿರಿವಲ್ಲಿ, ಜಯನಗರಲ್ಲಿ ಇರ್ತೀರಾ? ಈ ಹಾಸ್ಪಿಟಲ್ ನಿಮ್ದೇ ತಾನೆ? ಹೌದು. ಮಮ್ಮಿ ಡ್ಯಾಡಿ ಏನ್ ಮಾಡ್ತಿರ್ತಾರೆ, ಎಲ್ಲಿರ್ತಾರೆ? ಹೌದು, ಇದೆಲ್ಲ ಏನಕ್ಕೆ ಹೇಳ್ತಿದ್ದೀರಾ? ಇವಾಗಿರೋ ಪರಿಸ್ಥಿತಿಲಿ ಐಎಸ್ಐ ಮಿಲಿಟೆಂಟ್ಸ್ ಇಂದ ತುಂಬಾ ಥ್ರೆಟ್ ಇದೆ ನಮ್ಗೆ. ನಮ್ಮ ಗೌರ್ಮೆಂಟ್ ಕ್ಲಿನಿಕಲ್ ರಿಸರ್ಚ್ಗೆ ಸಂಬಂಧಪಟ್ಟ ತುಂಬಾ ಸೆನ್ಸಿಟಿವ್ ಇನ್ಫಾರ್ಮೇಶನ್ನ ಕದಿಯೋಕೆ ಪ್ರಯತ್ನ ಮಾಡ್ತಿದ್ದಾರೆ. ರೀಸೆಂಟಾಗಿ ಓದೇ ಇರ್ತೀಯಾ, ಒಂದು ಐ ಎಸ್ ಐ ಹುಡುಗಿ ನಮ್ಮ ಇಂಡಿಯನ್ ಆಫೀಸರ್ನ ಟ್ರ್ಯಾಪ್ ಮಾಡಿ ಮತ್ತೆ ಆ ಪಾರಿವಾಳಗಳ ಮುಖಾಂತರ ಎಲ್ಲ ಮೆಸೇಜಸ್ ಕಳಿಸಿದ್ದೆಲ್ಲ. ಹೌದು, ಓದಿದ್ದೀನಿ. ಸೊ ಹಾಗೆ ಆ ಥರ ಕ್ರಾಕ್ ಮಾಡಿರೋ ಡೇಟಾನ ಒಂದು ಮೈಕ್ರೋಚಿಪ್ಪಲ್ಲಿಟ್ಟು ಒಂದು ಹಲ್ಲಲ್ಲಿ ಹೋಲ್ ಮಾಡಿ ತಗೊಂಡೋಗೋದಕ್ಕೆ ನಿಮ್ಮ ಕ್ಲಿನಿಕ್ಗೆ ಬಂದಿದ್ರು ಅಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಸೊ ನೀನು ಐ ಎಸ್ ಐ ಅವ್ರಿಗೆ ಹೆಲ್ಪ್ ಮಾಡಿದ್ಯಾ, ಸೊ ನಿಂಗೂ ಅವ್ರಿಗೆ ಏನೋ ರಿಲೇಷನ್ಶಿಪ್ ಇದೆ ಅಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಸೊ ನಿಂಗೂ ಐ ಎಸ್ ಐ ಮಿಲಿಟೆಂಟ್ಸ್ಗೂ ಏನೋ ಸಂಬಂಧ ಇದೆ. I didn't even know that name. How can I work for that? ನಂಗೇನು ಗೊತ್ತಿಲ್ಲ ರೀ. ಏನ್ ಗೊತ್ತಿಲ್ವಾ? ಏನ್ ಗೊತ್ತಿಲ್ದೇನೆ ಚಿಕ್ಕಲ್ ಕಿತ್ಬಿಟ್ಟು ನೀನು ಜಯನಗರದಲ್ಲಿ ಮನೆ, BTM ಲೇಟವಲ್ಲಿ ಕ್ಲಿನಿಕ್, ಇದೆಲ್ಲ ಹೆಂಗ್ ಬಂತು? ಇಂಥದ್ದೆಲ್ಲ ಮಾಡೋದ್ರಿಂದ ತಾನೆ? ಮಮ್ಮಿ ಡ್ಯಾಡಿ ಏನ್ ಮಾಡ್ತಿರ್ತಾರೆ, ಎಲ್ಲಿರ್ತಾರೆ? ಮಮ್ಮಿ ಡ್ಯಾಡಿ ಸ್ಟೇಟ್ಸ್ ಅಲ್ಲಿ ಇರ್ತಾರೆ. ಯಾವ ಸ್ಟೇಟು? ಆಂಧ್ರನ, ಕೇರಳನ, ತಮಿಳ್ನಾಡ? ಯುನೈಟೆಡ್ ಸ್ಟೇಟ್ಸ್. ಏ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಆ ಡೀಟೇಲ್ಸು ಇಲ್ಲ, ಬಂದಾದ್ಮೇಲೆ ನೋಡೋಣ. ಸಿ, ಕ್ರೈಮ್ ಬ್ರಾಂಚ್ ಇನ್ವೆಸ್ಟಿಗೇಷನ್ ಅಂದ್ರೆ ಹೀಗೆ ಇರುತ್ತೆ. ಅವರು ಯಾವ ಡೇಟಲ್ಲಿ ಬಂದಿದ್ರು ಅಂತ ಹೇಳಿದ್ರೆ ನಾನು ಡೀಟೇಲ್ಸ್ ಕೊಡ್ತೀನಿ. ಏ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಈ ರಾಜ್ಯ ದೇಶ ಭವಿಷ್ಯದಗೋಸ್ಕರ ನೀನು ನಮಗೆ ಸಹಕರಿಸಲೇಬೇಕು. ಸಿ, ನಮ್ಗಿನ್ನೊಂದು ಇನ್ಫಾರ್ಮೇಷನ್ ಬಂದಿದೆ. ನಿಮ್ಮ ಬಗ್ಗೆ ನಮ್ಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಿರೋ ವಿಷಯ ಕೂಡ ನಮಗೆ ಗೊತ್ತಾಗಿದೆ. ಸೊ ಅವರಿಂದ ನಿಮಗೆ ತೊಂದರೆ ಆಗ್ಬೋದು. ನನಗೇನು ಗೊತ್ತಿಲ್ಲ ರೀ. ಏನು ಪರವಾಗಿಲ್ಲ, ನಾವು ನೋಡ್ಕೋತೀವಿ. ಆದರೆ ನಾವು ಕರೆದಾಗೆಲ್ಲ ಬಂದು ನಮ್ಮ ಜೊತೆ ಕೋಆಪರೇಟ್ ಮಾಡಬೇಕಾಗುತ್ತೆ. ವಾಟ್ ಐ ಮೀನ್, ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ನಮಗೆ ಸಹಕರಿಸಬೇಕು ಅಂತ. ಹಾಂ, ಮಾಡ್ತಾರೆ ಮಾಡ್ತಾರೆ, ಮಾಡಿದವರ ಬಿಡ್ತೀವಾ, ಟೆರಿಸ್ಗಳಿಗೆ ಒಂದು ಗತಿ ಕಾಣಿಸ್ತೀವಿ. ಓಕೆ, ಹ್ಞೂ, ನೈಸ್ ಮೀಟಿಂಗ್ ಯು. ಓಕೆ, black and white.
ಇವರು ಇರೋ ಕಟೌಟ್ಸ್ಗೆ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗೆ ಏನಾದರೂ ಸಂಬಂಧ ಇದೆಯಾ? ಇದ್ರ ಹಿಂದೆ ಇರೋ ಕತೆ ಏನಂದ್ರೆ, ಏನಿಲ್ಲ, ಮಾತಾಡ್ತಿದ್ಯಾ? ಓಸಿ ಬರಂಗಿದ್ರೆ ಹೇಳು. ಯಾರನ್ನ ಕೇಳ್ಬೋದು? ಹಾ, ಏನಿಲ್ಲ, ಇದು ಸಾಲಗಾರ ಲಿಸ್ಟಾ? ಅಲ್ಲ, ನನ್ನ ಫ್ರೆಂಡ್ಸ್ ಲಿಸ್ಟ್. ಎಲ್ಲರೂ ಜಾಬ್ ಮಾಡೋರೆ. ಹ್ಞೂ, ಯಾರನ್ನ ಕೇಳಿದ್ರು ಕೊಡ್ತಾರೆ. ಅಯ್ಯೋ, ಯಾರನ್ನ ಕೇಳೋಣ ಅಂತ ಯೋಚಿಸ್ತಿದ್ದೀನಿ. ಅಯ್ಯೋ, ರೆಡ್ಡಿ ಕೇಳಿದ್ರೆ ಕೊಟ್ಬಿಡ್ತಾರಾ? ಫ್ರೆಂಡ್ಸ್ ಅಂದ್ರೆ ಕಷ್ಟನ ಹಂಚ್ಕೊಳ್ಳೋನೆ ಅಲ್ವೋ. ಅಯ್ಯಪ್ಪ, ಕೈಲಾದ್ರೆ ತೀರ್ಸೋಂತವನು ಫ್ರೆಂಡ್ ಅಂದ್ರೆ. ಅಬ್ಬಾ, ನಿಂತರ ಗರೀಬ್ ಪ್ಯಾಸೆಂಜರ್ ಅನ್ಕೊಂಡು, ಆದ್ರೂ ನನ್ ಕೊಟ್ಟಿಲ್ದ್ರೆ ಇನ್ ಯಾರಿಗೋ ಕೊಡ್ತಾರೆ? ಫ್ರೆಂಡ್ ಅಂದ್ರೆ ಏನು ಅಂತ ತೋರಿಸ್ತೀನಿ ನೋಡಿ ನಿಂಗೀಗ. ತೋರ್ಸು. ಹಾ ಶ್ರೀ, ಹೇಳೋ. ಅರ್ಜೆಂಟ್ ಆಗಿ ಒಂದ್ 30,000 ಬೇಕಾಗಿತ್ ಕಣೋ. ಆಫೀಸ್ ಆಫೀಸ್ ಹತ್ರ ಬರ್ಲ, ಮನೆ ಹತ್ರ ಬರ್ಲ? ಅಂದ್ರೆ ನಿಂಗೆ 60,000 ಬರುತ್ತಲ್ವೋ? ಇದನ್ ಮಗ ದುಡ್ಡು ಕಂಜಿಸ್ ಪಟ್ಟಿಕಣ ಮಾಡ್ತಾರ. ಹಲೋ, ಹಾ ರಘು, ಅರ್ಜೆಂಟ್ ಆಗಿ ಒಂದ್ 20,000 ಬೇಕಿತ್ ಕಣ. ಆಫೀಸ್ ಬರ್ಲಾ ಇಲ್ಲ ಟ್ರಾನ್ಸ್ಫರ್ ಮಾಡ್ತೀಯಾ? ಎಲ್ಲಿಗ್ಲ ಬರೋದು? ದುಡ್ಡೇ ನಮ್ಮ ಮನೆ ಇತ್ತಲ ಬೆಳಿತದ? ಏನೋ ರಿಕವರಿ ಕೇಳ್ದವನ್ನ ಕೇಳ್ದವನ್ನ ಬಡ ಇಡ್ಲ ಫೋನ್. ಅಲೋ ಸರ್, ನನ್ನ ಮಗನ್ ಬೈಕ್ ಹಣ್ಣ ತಮ್ಮಂದೇನ್ ಮಂಡ್ಯಾನ ಸರಿಯಾಗಿ ಮಂಗಳಾರತಿ ಮಾಡ್ತಾನೆ. ಇದಳೆ ಮಚ್ಚ ಹುಡುಗಿ. ಹ್ಮ್, ಬಾ. ಆವ್ರೇಜ್ ಆಗ ಅವಳೆ ರೋಡ್ ಮೇಲೆ ಯಾವತ್ತೂ ನಡೆದಿಲ್ಲ ಅನ್ಸುತ್ತೆ ಮಗ. ಅದಕ್ಕೆ ಆ ರೇಂಜಿಗೆ ಬಟ್ಟೆ ಹಾಕೋಯ್ತು ಅವಳೆ. ಇಡ್ಕೊಳಕಲ್ಲ ಇವನ್ ಗುಚ್ಚು, ಇನ್ನೂನು ಕಡಿಮೆ ಆಗಿಲ್ಲ ಬಿಡು. ನನ್ ಕ್ವೀನ್ ಸಿಕ್ಬಿಡ್ಲು ಮಚ್ಚ, ನನ್ ಲೈಫ್ ಡೈರಿ ಬರೋ ಟೈಮ್ ಬಂದ್ಬಿಟ್ಟಿದೆ. ಅಯ್ಯೋ, ಇಷ್ಟಕ್ಕೆಲ್ಲವ ಅಲ್ಲಿ ನೋಡು ಹೆಂಗವಳು. ಬಾ, ಏನ್ ಚೆಲ್ಕಣ, ಇನ್ನಷ್ಟೇ ಕಣ ಬಿಡ್ಲಾ, ಲೈಫ್ ಎಲ್ಲ ಅವಳ ಜೊತೆನಾ? ಲೇಯ್, ಹ್ಮ್, ಎಲ್ರೂ ಜೀವನದಲ್ಲಿ ಸಂತೋಷನಾಗ್ಲಿ ದುಃಖನಾಗ್ಲಿ ಹಂಚ್ಕೊಳ್ಳೋ ಹುಡುಗಿ ಬೇಕು ಅನ್ಕೋತಾರೆ, ಆದ್ರೆ ನಂಗೆ ಸಂತೋಷನ ದುಃಖನ ಹಂಚೋ ಹುಡುಗಿ ಬೇಕು ಅನ್ಕೋತಿದ್ದೀನಿ. ಹೀಗೆ ಅಬ್ಬಲ್ ಅದೇ ಸಂತೋಷ ಕೊಡ್ಲಪ್ಪ. ಅವಳು ನೋಡಾದ್ಮೇಲೆ ಸಂತೋಷಕ್ಕಿರೋ ಅರ್ಥ ಗೊತ್ತಾಯ್ತು ಕಣ ನಂಗೆ. ಏಯ್ ಮೆಂಟ್ಲು, ಒಳ್ಳೆ ಕತೆ ಮಚ್ಚ ನಿಂದು. ಏಯ್ ಇಳಿಯೋ. ಇನ್ನ ಏನ ನೋಡ್ತಿದ್ಯಾ? ಹೋಗು. ಹ್ಮ್, ಆಯ್ತಕ್ಕಲ್ಲ. ಹೆಸರು ಸಿರಿವಲ್ಲಿ, ಪ್ರೊಫೆಷನಲ್ ಡೆಂಟಿಸ್ಟು, ಅಪ್ಪ ಅಮ್ಮ ಇಲ್ಲಿರಲ್ಲ, ಹುಡುಗಿ ತುಂಬ ಸೆನ್ಸಿಟಿವ್, ನೋ ಬಾಯ್ ಫ್ರೆಂಡು. ನಿಮ್ಮ ಏನು ಬೇಕಿಲ್ಲರಲ್ಲ, ಮುಂಚೆ ಹೇಳಿ ಬೇಕಾಗಿರೋದು ಲಾಸ್ಟಲ್ಲಿ ಹೇಳ್ತೀಯಲ್ಲ. ಸಿನಿಮಾಗೆ ಕ್ಲೈಮ್ಯಾಕ್ಸು ಲಾಸ್ಟಲ್ಲೇ ಇರ್ತದಲ್ಲ. ಎಲ್ಲ ಓಕೆ ಮಚ್ಚ, ಸಿರಿ ಜೊತೆ ಪರಿಚಯ ಡೈಲಿ ಮೀಟ್ ಆಗ್ಬೇಕಂದ್ರೆ ಹೇಗೆ? ಏನಿದಿಲ್ಲ, ಹುಡುಗಿ ಡಾಕ್ಟರ್ ಅಂದ್ರೆ ಡಾಕ್ಟ್ರು, ಪೇಷಂಟ್ ಅಂದ್ರೆ ಪೇಷಂಟು. ಅವ್ಳು ಡೆಂಟಿಸ್ಟ್ ಕಣೋ ಗೂಬೆ. ಓ ಹೌದಲ್ಲ. ಸೋ ನಿಲ್ಸ್ಲಾ ಅಲ್ಲಕ್ನ, ಅಲ್ಲೇ ನಿಲ್ಸು. ನಮ್ಗೆ ಅಲ್ಲು ಪಸಂದಕ್ಕೆ ಇದೆ. ಯಾರಿಗ್ ಬೇಕಾದ್ರು ಹೆಲ್ಪ್ ಮಾಡ್ಬೋದಕ್ಕಲ್ಲ, ಆದ್ರೆ ಈ ಲವ್ ಮಾಡೋರ್ಗ್ ಮಾತ್ರ ಹೆಲ್ಪ್ ಮಾಡ್ಬಿಡ್ತಕ್ಕಲ್ಲ. ತಲೆ ಕೆಡಗದಾಗ ಒಂದ್ ದಮ್ಮದ್ರೆ ಇಳಿಬೇಕು. ಇದೊಂದು ಕಮ್ಮಿ ನಿಂಗೆ
ಅಣ್ಣ ಬೆಂಕಿ ಪಟ್ಟಣ ತಗೋತೀನಿ, ಅಲ್ಲಿ ಇಸ್ಕೊಳ್ಳಿ. ಅವೆಲ್ಲ ಮಾಡಬಾರ್ದು ಗುರು. ಬೆಂಕಿ ಪಟ್ಟಣ ಕೊಡು ಗುರು. ಇಲ್ಲ ಇಲ್ವಾ, ಈಗ ತಾನೆ ನೋಡಿದ್ನಲ್ಲ ಗುರು. ಇದೆಯೋ ಕೊಡಲ್ಲ. ಹಟ್, ನನ್ನ ಮಗನೇ. ಏಯ್ ಗಂಚಲಿನಾ ಇವನು ಆಬೆ. ಏಯ್ ಏಯ್ ಚರ್ಮ ಸುಲ್ಲಾಗ್ತೀನಿ. ಒಂದ್ ಐಡಿಯಾ ನನ್ನ ಜೀವನನೇ ಚೇಂಜ್ ಮಾಡ್ಬಿಡುತ್ತೆ. ನಡಿ coming. ಹಾಯ್, ಡೋಂಟ್ ಮೈಂಡ್, ನಿಮ್ಮ ಮನೆಯಲ್ಲ ಒಂದ್ಸರಿ ಚೆಕ್ ಮಾಡ್ಬೇಕು. ಯಾರ್ಯಾರು ಇರ್ತೀರಾ ಮನೆಯಲ್ಲಿ? ನಾನು ಮತ್ತೆ ಕೆಲ್ಸದಾಳು. ಅಲ್ಲ, ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ನೀನು ಒಬ್ಳೆ ಇರ್ತೀಯಾ? ಹಾ, ಅಂದ್ರೆ ಈ ಮನೇಲಿ 2 ವರ್ಷದಲ್ಲೇ ಒನ್ ಹಾಸ್ಪಿಟಲ್ ಕಟ್ಟಿದ್ದೀರಾ? ಅಷ್ಟೊಂದು ಇನ್ಕಮ್ ಇರುತ್ತೆ ಡೆಂಟಲ್ ಹಾಸ್ಪಿಟಲಲ್ಲಿ? ನಾನು ಐಟಿ ಫೈಲ್ ಮಾಡ್ತೀನಿ. ಹಾ, ನಾವು ISI ಫೈಲ್ ಮಾಡಿದ್ದೀವಿ ಬಿಡು. ಯು ಆರ್ ಅಕ್ಯೂಸಿಂಗ್ ಮೀ ಎವ್ರಿ ಟೈಮ್. ದೇ ಶುಡ್ ಬಿ ಮೋರ್ ಪೊಲೀಸ್ ಮ್ಯಾನ್ ವಿತ್ ಯು. ವೈ ಓನ್ಲಿ 2 ಆಫ್ ಯು ಆರ್ ದೇರ್? ಸಿ, ಇದು ಸ್ಟೇಟ್ ಇಶ್ಯೂ ಆದರೆ ಸ್ಟೇಷನಲ್ಲಿರೋ ಪೊಲೀಸ್ ಅವರೆಲ್ಲ ಬರ್ತಾರೆ. ಆದರೆ ಇದು ನ್ಯಾಷನಲ್ ಥ್ರೀಟ್, ಸೊ ಸೀಕ್ರೆಟ್ ಆಗಿ ನಾವು ಡೀಲ್ ಮಾಡ್ತಿದ್ದೀವಿ. ನ್ಯಾಷನಲ್ ಏನಲ್ಲ, ಇಂಟರ್ನ್ಯಾಷನಲ್ ಅಫೇರ್ ಇದು. ಯಾರು ಮಾಡ್ತಾರೆ ಈ ಥರ ಕೆಲಸ? ನೋ, ಇಟ್ಸ್ ಜಸ್ಟ್ ಪಾರ್ಟ್ ಆಫ್ ಅವರ್ ಇಂಟ್ರೋಗೇಷನ್. ನಮ್ಮ ಚೀಫ್ ಆತರ ಮಾಡಕ್ಕೆ ಹೇಳಿದ್ದಾರೆ. ಹ್ಮ್, ಸೊ ಮಾಡ್ತಿದ್ದೀವಿ ಅಷ್ಟೇ. ದಟ್ಸ್ ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಲೆಟ್ಸ್ ಗೋ. ಹ್ಮ್, ಬೈದಿವೆ, ಕ್ಲಿನಿಕ್ಗೆ ತಾನೇ ಹೋಗ್ತಿರೋದು? ಕಾರ್ ರಿಪೇರ್ ಕೊಟ್ಟಿದ್ದೀನಿ, ನಾನು ಆಟೋದಲ್ಲಿ ಹೋಗ್ತೀನಿ. ಪರವಾಗಿಲ್ಲ, ನಾನು ಡ್ರಾಪ್ ಮಾಡ್ತೀನಿ. ನೋ, ದಟ್ಸ್ ಓಕೆ, ದಟ್ಸ್ ಓಕೆ. ಅಯ್ಯೋ, ಅದಂಗಾಯ್ತದ? ನಾವು ನಿಮ್ಗೋಸ್ಕರನೇ ಬಂದಿದ್ರಾ? ಅಯ್ಯೋ, ನೀವು ಮಾಡೋ ಪ್ರತಿಯೊಂದು ಕೆಲಸ ಟೆರಿಸ್ಟ್ ಗೊತ್ತು. ನೀವು ಸರ್ಜತೆ ಹೋದ್ರೆ ನಿಮಗೂ ಸೇಫ್ಟಿ ಇದೆ ಅಂತ ಅವ್ರು ಗೊತ್ತಾಗುತ್ತೆ. ನಿಮಗೂ ಸ್ವಲ್ಪ ಸೇಫ್ಟಿ ಇರುತ್ತೆ, ಅವರು ಸ್ವಲ್ಪ ಎದುರುಕೊತಾರೆ. ಕ್ಯಾನ್ ಐ ಸಿ ಯುವರ್ ಚೀಫ್? ಯಾಕೆ ಅಂದ್ರೆ ನನ್ನ ಬಗ್ಗೆ ಇಷ್ಟೊಂದು ಕೇರ್ ತಗೋತಿದಾರಲ್ಲ, ಒಂದ್ಸಲ ನೋಡೋಣ ಅಂತ. ಫೋನ್ ಕೊಡು. ಓ, ಅದೇನು ಆತರ ಇದಾರೆ? ಅದು ಅವಾಗೊಂದು ಆಪರೇಷನ್ ಇದ್ರು ಬಿಡು. ಅಷ್ಟೇ ಅಷ್ಟೇ, ಅವ್ರು ಯಾವಾಗ್ಲೂ ಯಾವ್ದಾದ್ರು ಆಪರೇಷನ್ ಇರ್ತಾರೆ. ಓಕೆ, ಕಾರ್ ಇನ್ನೊಂದು ತಿಂಗಳು ಶೆಡ್ಡಿಂದ ಆಚೆ ಬರಬಾರ್ದು. ಹ್ಮ್, ನೀನೇಗ್ ಹೋಗ್ತೀಯಾ? ನೆಟ್ ರಜೆ ಸರ್ವಿಸ್. ಅದೇನು ಡೇ ಎಷ್ಟಲ್ಲಿ 70% ಜನ ಅದೇ ಯೂಸ್ ಮಾಡುದು. ಹ್ಮ್, ನೀವು ಹೋಗಿ. ಅಂತಮ್ಮ ಹೇಳಿ ಸರ್. ನೋಡ್ಲಾ, ಕಾರ್ ಇನ್ನೂ ಒಂದು ತಿಂಗಳು ಆಚೆ ಬರಬಾರ್ದಕ್ಕಲ್ಲ. ಯಾಕೆ ಸರ್? ಅದೆಲ್ಲ ಹೇಳ್ತಾ ಕೂತ್ಕೋತಾರೇನಲ್ಲ ನಿಂಗೆ, ಒಂದು ತಿಂಗಳು ಬರಬಾರ್ದು ಅಷ್ಟೆ. ಹಾಂ, ತಗೋ ಇದು. ಸರ್ ಏನಾದ್ರು ನೋಡಿ ಸರ್. ನೋಡ್ದಕ್ಕಲ್ಲ, ಕಾಲ್ ಸ್ವಲ್ಪ ಸೊಟ್ಟಗದ ಅಷ್ಟೇ ಸರ್. ಕಾಸೇನ ದುಡ್ಡು ಅದಂಗಿರ್ಲಿ, ನಿಂಗೊಂದು ಬಂಪರ್ ಆಫರ್ ಕೊಡ್ಲಾ? ಸಿಗರೇಟ್ ಹೊಡಿತೀಯ? ಹೋಗ್ಲಿ. ಬೇಡ ಸರ್. ಹೋಗ್ಲಿ. ಬಿಯರ್ ಹೊಡಿತೀಯಾ? ಬೇಡ ಸರ್. ಇಲ್ಲಾಂದ್ರೆ ಪಬ್ ಹೋಗೋದ ಬಾ, ಹುಡುಗಿರು ಇರ್ತಾರೆ, ಮಸ್ತ್ ಎಂಜಾಯ್ ಮಾಡ್ಬೋದು. ಹೋಗದಾ? ಹಾ, ಬೇಡ ಸರ್. ಏನಿದ್ರು ನಮ್ಮ ಗರ್ಲ್ ಫ್ರೆಂಡ್ ಜೊತೆನೆ. ಹಾ ಹಾ, ಅದ್ದ ವಿಷಯ. ನೀನೊಂದ್ಸರಿ ನಮ್ಮ ಹುಡುಗನ್ಗೊಂದು ಮಕ ತೋರಿಸು, ನಿನ್ಗೊಂದು 1,000 ರೂಪಾಯಿ ಕೊಡ್ತೀನಿ. ನಿನ್ನಂಥವ್ರು ದೇಶಕ್ಕೆ ತುಂಬ ಅವಶ್ಯಕತೆ ಇದೆ. ಯಾಕೆ ಸರ್? ಏನಿಲ್ಲ ಅಂತಮ್ಮ, ಜೀವನದಲ್ಲಿ ಎಣ್ಣೆ ಸಿಗರೇಟು ಹುಡುಗಿರು ಏನೂ ಇಲ್ಲದೆ ಒಂದೇ ಹುಡುಗಿ ಜೊತೆ ಜೀವನ ಅಂದರೆ ಹೇಗಿರುತ್ತೆ ಅಂತ ನಮ್ಮ ಹುಡುಗನ ತೋರಿಸ್ಬೇಕು.
ಮಚ್ಚಾ, ನಟರಾಜ ಸರ್ವಿಸ್ ಹೇಗಿತ್ತು? ನನ್ನ ಟೈಮ್ ಬರ್ಲಿಕ್ಕಲ್ಲ, ಹೇಳ್ತೀನಿ. ಆದ್ರೆ ನಾವು ಚಿಂದಿ ಅಲ್ವಾ? ಯಾಕ್ಲ? ಎಲ್ಲಿ ನಾವು ಪೊಲೀಸ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅಲ್ಲೇ ಬೇವ್ರು ಇಳ್ದೋಗಿತ್ತು. ಆದ್ರೂ ನೀನೇನಲ್ಲ, ಅವಳ ಫೋನ್ ನಂಬರ್ ಇಸ್ಕೊಳ್ದೆ. ಫೋನು ಮೆಸೇಜ್ ಮಾಡಿದ್ರೆ ಡೌಟ್ ಬರುತ್ತೆ ಕಣೋ. ಮಚ್ಚಾ, ಅವೆಲ್ಲ ಡೈಲಿ ಸಿಗದೇ ಇರೋರ್ಗು ಕಣೋ, ನಮ್ಗೇನಕ್ಕೆ? ಓಹೋ, ಮತ್ತೆ ಕಾರ್ತಿಕ್ ಏನಲ್ಲ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಆ ಫೋನಲ್ಲೇ ಇದ್ದಿರ್ತಾನೆ. ಅವೆಲ್ಲ ಕಬ್ಬನ್ ಪಾರ್ಕ್ಲವ್ ಮಚ್ಚ, ಹಂಗೆ ಇರುತ್ತೆ. ಹಾಂ ಹಾಂ. ನೆಕ್ಸ್ಟ್ ಏನಲ್ಲ, ಇಂಟ್ರಾಗೇಷನ್ ಅಟ್ ಡೆಂಟಲ್ ಹಾಸ್ಪಿಟಲಾ? ಇಲ್ಲ ಮಚ್ಚ, ಇಂಟ್ರಾಗೇಷನ್ ಅವು ಇವು ಸಾಕಿನ. ನಾಳೆ ಕಾಫಿ ವಿತ್ ಕೀರ್ತನ್ ಪ್ರೋಗ್ರಾಮ್. ಓಹೋ, ಹಂಗಾದ್ರೆ ನಮ್ಗೇನಾದ್ರು ಎಂಟ್ರಿ ಇರ್ತದಾ? ನಿನ್ನಂತ ದಡ್ಡನ್ ಮಕ್ಳಿಗೆ ಅಲ್ಲಿ ಎಂಟ್ರಿ ಇರಲ್ವೋ? ಲೋ ರೆಡ್ಡಿ, ಏನ್ ಇರ್ಲಿಕ್ ಬರಕ್ ಹೇಳಿದ್ರಿ? ಕಾಫಿ ಚೆನ್ನಾಗಿರುತ್ತೆ ಅಂತ. ವಾಟ್ ಡು ಯು ಥಿಂಕ್ ಆಫ್ ಯುವರ್ ಸೆಲ್ಫ್? ಹೌ ಕ್ಯಾನ್ ಯು ಕಾಲ್ ಮೀ? ಐ ಹಾವ್ ಅ ಕ್ಲಿನಿಕ್, ಮೈ ಪೇಷಂಟ್ಸ್ ಆರ್ ವೇಟಿಂಗ್, ಯು ನೋ ದಟ್ ರೈಟ್? ಹಲೋ, ಆಯ್ತು ಆಯ್ತು ಆಯ್ತು, ಜಸ್ಟ್ ರಿಲ್ಯಾಕ್ಸ್. ಇಲ್ಲಿ ಟೆರರಿಸ್ಟ್ಗಳ ಪ್ರೆಸೆನ್ಸ್ ಜಾಸ್ತಿ ಇರುತ್ತೆ ಅಂತ ಗೊತ್ತಾಯ್ತು. ಸೊ ನಿನ್ನ ಇಲ್ಲಿ ಕರೆದ್ರೆ, ಯಾರಾದರೂ ಸಸ್ಪಿಷಿಯಸ್ ಕಾಣಿಸಿದ್ರೆ ನಮ್ಮ ಇನ್ವೆಸ್ಟಿಗೇಷನ್ ಹೆಲ್ಪ್ ಆಗುತ್ತೆ ಅಂತ ನಿಲ್ಲಿ ಕರೆ. ಓಕೆ. ಓ ಓಕೆ. ನಿಮ್ಮ ಚೀಫ್ ಕೂಡ ಬಂದಿದ್ದಾರಾ? ಹಾ ಬಂದಿದ್ದಾರೆ, ಒಳಗಿದ್ದಾರೆ, ಮಫ್ತಿಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಹ್ಯಾವ್ ಇಟ್. ಏನು, ನಿಮ್ ಚೀಫ್ ಬಂದ್ರೆ ಅಟ್ಲೀಸ್ಟ್ ಎದ್ದೇಳೋದು ಇಲ್ವಾ? ಅಂದ್ರೆ ಆಪರೇಷನ್ ಅಲ್ಲಿ ಇದೀವಲ್ಲ, ಫಾರ್ಮಾಲಿಟೀಸ್ ಎಲ್ಲ ಇರಬಾರ್ದು, ಟೆರರಿಸ್ಟ್ಗಳಿಗೆ ಗೊತ್ತಾಗ್ಬಿಡುತ್ತೆ. ಓಕೆ. Have a nice day andre good going, you be casual anta. So now you be casual, okay? Inen samachara? Yenide mane clinic patients aste. ಕರೆಕ್ಟ್ ಟೈಮ್. ಎಸ್, ಲವ್ ಬಗ್ಗೆ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು. ಸಿನಿಮಾ ನೋಡ್ತೀಯಾ? ಹಾಂ, ಆವಾಗವಾಗ ನೋಡ್ತೀನಿ. ಮುಂಗಾರು ಮಳೆ ಮೂವಿ ನೋಡಿದ್ಯಾ? ನಮ್ಮ ಗಣೇಶ್ದು. ಹಾಂ, 2-3 ಟೈಮ್ಸ್ ನೋಡಿದ್ದೀನಿ. ಓ, ಐ ಸಿ. ಅದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನು? ಎಣ್ಣೆ ಸಿಗರೇಟ್ ತುಂಬ ಕೊಡಿದ್ರೆ ಮನುಷ್ಯರು ಹೇಗೆ ಹಾಳಾಗ್ತಾರೋ ಅದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಗುಡ್ ಅಬ್ಸರ್ವೇಷನ್. ಅಮ್ಮಣ್ಣ ಇಂಗ್ಲೀಷ್ ಮೀಡಿಯಂ ಅಲ್ವಾ? ನಮ್ಮ ಈ ಟೈಟಾನಿಕ್ ಮೂವಿ ನೋಡಿದ್ಯಾ? ಅದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನು? ಅದನ್ನ ನೋಡಾದ್ಮೇಲೆ ಇನ್ಯಾವಾಗ್ಲೂ ಶಿಪ್ಪಲ್ಲಿ ಟ್ರಾವೆಲ್ ಮಾಡಬಾರ್ದು ಅನ್ನಿಸ್ತು. ಯಪ್ಪ, ಇಂಥ ಬುದ್ಧಿಜೀವಿನ ಜೀವ ಹೆಂಗ್ರಿ ತಟ್ಕೊಳ್ಳೋದು? ಸರಿ, ಮತ್ತೆ ಹೊರಡೋಣ. ನಿಮ್ಮ ಆಪರೇಷನ್ ಸಕ್ಸಸ್ ಆಯ್ತಾ? ಹಾಂ, ರೆಡಿ. ಹಾಂ, ಏನು ಇವನ್ ಗೋಳು? ಒಂದ್ ನಿಮಿಷ. ಇವನ ಹೆಸರು ಕೀರ್ತನ್ ರೆಡ್ಡಿ. ಕೆಲವು ದಿನದಿಂದ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಒಂದು ಹುಡುಗಿನ ತಿದ್ದಿಸ್ತಾ ಇದ್ದಾನೆ. ಆ ಹುಡುಗಿಗಿರೋ ಸಿಕ್ಕಾಬಟ್ಟೆ ಬುದ್ಧಿಯಿಂದ ನಮ್ಮ ಹುಡುಗನ ಮೈಂಡು ಕೆಟ್ಟ ಕೆರಾಡ್ದೋಗಿದೆ. ಆ ಹುಡುಗಿ ಜೊತೆ ಒಂದ್ಸರಿ ಮಾತಾಡಿದ್ಮೇಲೆ ಜೀವನದಲ್ಲಿ ಇನ್ಯಾವ ಹುಡುಗಿ ಜೊತೆ ಮಾತಾಡಬೇಕು ಅಂತಾಗಲಿ, ಮಾತಾಡಿದ್ರು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಾಗಲಿ ಯೋಚನೆ ಮಾಡಲ್ಲ. ಈ ದುರ್ಘಟನೆಯಿಂದ ಪಾರು ಮಾಡಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದೆ. ಬಟ್ ಲವ್ ಈಸ್ ಎ ಬ್ಲೈಂಡ್ ಅನ್ನೋ ಬ್ಲೈಂಡ್ ಲಾಜಿಕ್ಗೆ ನಮ್ಮ ಹುಡುಗ ಒಬ್ಬ ಪೀಡಿತ. ಎಸ್.
ದಟ್ ವಾಸ್ ವೆರಿ ಮಚ್ ಫನ್ ಅಲ್ವಾ? ಚಲೋ ದೆನ್, ಬಾಯ್ ಬಾಯ್. ಯಾರವನು? ಈಸ್ ಮೈ ಕೊಲೀಗ್. ಅಲ್ಲ ಕಲ್ಲ ರೆಡ್ಡಿ, ನಿಮ್ ಡೆಂಟಲ್ ಕ್ರೈಮ್ ಲವ್ ಸ್ಟೋರಿಲಿ ಕ್ಲೈಮ್ಯಾಕ್ಸ್ ಇದೆಯಾ? ಹೋಗ್ಲಿ, ಆ ಕ್ಲೈಮ್ಯಾಕ್ಸ್ ಅಲ್ಲಿ ನೀನ್ ಇದೆಯಾ ಇಲ್ಲ ಬೇರೆ ಇನ್ಯಾರು ಇದಾರ? ಒಂದ್ ಕೆಲ್ಸ ಸರಿಯಾಗಿ ಮಾಡಿದ್ದಿಲ್ಲ, ಸೆಟರ್ ಬೇರೆ ನಿಂದು. ಸರಿಗಳ ಇವಾಗ ಎಲ್ಲಿಗೆ? ಚಿಕ್ಕ ಕೆಲ್ಸ, ಅದಾದ್ರೂ ಸರಿಯಾಗಿ ಮಾಡು. ಸರಿ ಕಣ, ನೀನ್ ಹೆಂಗ್ ಹೇಳ್ದೆ ಹಂಗೆ. ಹಾಯ್. ಯಾ ಹಾಯ್. ಅರ್ಜೆಂಟ್ ಆಗಿ ಹೋಗ್ಬೇಕು. At this time? Yes. Nam chief nin karkombara kelidara. We don't have time. We need to rush. Let's go. Right now? Yes. We don't have time. We need to rush. Just let's go. Okay. There is nobody over here. They are coming. Nim chief avaru kuda bartidara alva? Yeah, they are on the way. Yenu yaru illa? Nam chief illige barak helirudu. Naavu bega bandidivi ansutte? Illa, correct age bandidivi. ಅಂದ್ರೆ ಒಬ್ಳೇ ಇದ್ದೀನಿ ಅಂತ ಇಲ್ಲಿ ಕರ್ಕೊಬಂದು ಏನ್ ಮಾಡೋಣ ಅಂತ. ವೈ ಡಿಡ್ ಯು ಬ್ರಿಂಗ್ ಮೀ ಹಿಯರ್? ವಾಟ್ ಈಸ್ ದೇರ್? ಸಚ್ ಅನ್ ಐಸೋಲೇಟೆಡ್ ಪ್ಲೇಸ್. ಹಾ, ಟೆಲ್ ಮೀ, ಯು ಲಯರ್, ಟೆಲ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸಿರಿ. ಏನು, ಯಾವನ ಪೊಲೀಸ್ ಅವನು ಈ ತರ ಬರ್ತ್ಡೇ ವಿಶ್ ಮಾಡ್ತಿದ್ದಾನೆ ಅನ್ಕೋತಿದ್ಯಾ? ನಿನ್ನ ಫಸ್ಟ್ ಟೈಮ್ ನೋಡಿದಾಗ ನಿನ್ ಜೊತೆ ನೀನು, ನಿನ್ನಲ್ಲಿ ನೀನು, ನಿನಗೋಸ್ಕರ ನೀನಿರೋದನ್ನ ನೋಡ್ಬಿಟ್ಟು ಜೀವನದಲ್ಲಿ ಮೊದಲನೇ ಸಾರಿ ಸಂತೋಷನ ದುಃಖನ ಹಂಚ್ಕೊಳ್ಳೋ ಹುಡುಗಿ ಅಲ್ಲ, ಹಂಚೋ ಹುಡುಗಿ ಬೇಕು ಅನ್ಕೊಂಡೆ. ಜನರಲ್ ಆಗಿ ಬಿಳಿನ ಪೀಸ್ನ ಸಿಂಬಾಲಿಕ್ ಆಗಿ ಹೇಳ್ತಾರೆ. ಯಾಕೆ ಗೊತ್ತಾ? ಬಿಳುಪಿನ ಸ್ವಭಾವ ಏನು, ಅದರಲ್ಲಿ ಯಾವ ಬಣ್ಣ ಹಾಕಿದ್ರೆ ಆ ಬಣ್ಣಕ್ಕೆ ಮಾರ್ಬಿಡುತ್ತೆ. ದಟ್ ಮೀನ್ಸ್ ಸಂದರ್ಭಕ್ಕೆ ತಕ್ಕಂತೆ ನಾವು ಕೂಡ ಮಾರಬೇಕು ಅಂತ ಅದ್ರ ಉದ್ದೇಶ. ಪ್ರಪಂಚದಲ್ಲಿ 95% ಜನ ಹಾಗೆ ಇರ್ತಾರೆ, ಆದ್ರೆ ನೀನ್ ಆ ತರ ಅಲ್ಲ. ಯಾರಾದ್ರೂ ನಿನ್ ಜೊತೆ ಸೇರ್ಬೇಕಂದ್ರು ನೀನಿದ್ ತಕ್ಕಂತೆ ಮಾರ್ಬೇಕು, ಅಂದ್ರೆ ಕಪ್ಪು ಬಣ್ಣದ ತರ. ಅದ್ರಲ್ಲಿ ಯಾವ ಬಣ್ಣ ಹಾಕಿದ್ರು ಕೂಡ ಅದ್ರಲ್ಲಿ ಹಾಕಿರೋ ಬಣ್ಣನೇ ಕಪ್ಪಗಾಗುತ್ತೆ ಹೊರತು ಕಪ್ಪು ಬಣ್ಣ ಮಾರೋದಿಲ್ಲ. ದಟ್ಸ್ ಕಾಲ್ಡ್ ಕ್ಯಾರೆಕ್ಟರ್. ನಿನ್ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ಬೇಕು ಅಂತ ಅನಿಸ್ತಿತ್ತು. ಒಂದೊಂದ್ಸರಿ ನೀನ್ ದಟ್ತನನೋ ಜಾಣ್ಮೆನೋ ಸ್ವಲ್ಪ ಕಿರುಕುಳ ಕೊಟ್ರು, ನೀನ್ ಮಾತ್ರ ನಿಂತರ ಇರೋದು ನಂಗೆ ತುಂಬಾ ಇಷ್ಟ ಆಯ್ತು. ಅವಾಗ್ಲೇ ಫಿಕ್ಸ್ ಆದೆ ನನ್ನ ಲೈಫ್ ಡೂರಿ ನಿನ್ ಜೊತೆನೆ ಫೀಲ್ ಮಾಡ್ಬೇಕು ಅಂತ. ಅದಕ್ಕೆ ನಿನ್ ಜೊತೆ ಹೇಗಾದ್ರೂ ಸಲಿಗೆ ಬೆಳೆಸ್ಕೋಬೇಕು ಅಂತ ಈ ತರ ಪೊಲೀಸ್ ಆಗಿ. ಐ ಲವ್ ಯು ಸಿರಿವಲ್ಲಿ, ಐ ಲವ್ ಯು ಸೋ ಮಚ್. ಡ್ರಾಪ್ ಮೀ ಅಟ್ ಹೋಮ್. Thank you.
ಲೇ ಚಂದರ್ ನನ್ ಮಗನೇ, ಕಣ್ಣಲ್ಲಿ ನಾನು ಎಣ್ಣೆ ಬಿಟ್ಕೊಂಡು ಬರ್ತಿದ್ಯಾ? ಹೊತ್ತಲ್ ಹೋಗ. ಸಿಕ್ಕ ಹೇಳ್ತೀನಿ ಮಕ್ಕಳಲ್ಲಿ. ನನ್ ಮಗನ್ ತಿಕ್ಕಲ್ಲ ಕಣ್ಸಲ್ಲಿ. ಇದ್ ಕುಡಿ ಮಚ್ಚಾ, ತಣ್ಣಗಾಯ್ತೀಯಾ? ಇವಾಗ ಹೇಳ ನಿನ್ ನೋವೇನು ಅಂತ. ಏನು ನಿಮ್ ಹುಡುಗಿ ಕತೆ ಅಷ್ಟೇನಾ? ಇಲ್ಲ ಮಚ್ಚ, ಎಲ್ಲೋದ್ರು ಅವಾಯ್ಡ್ ಮಾಡ್ತಿದ್ದಾಳೆ ನನ್ನ. ಅವಾಯ್ಡ್ ಮಾಡ್ತಾಳು ಅಂದ್ರೆ ಏನೋ ಇರ್ತದೆ ಕಣ, ಅದನ್ನ ನೀನ್ ಅರ್ಥ ಮಾಡ್ಕೋಬೇಕಣ ರೆಡ್ಡಿ. ಆದ್ರೂ ಮುಂಗಾರು ಮಳೆ ಮೂವಿ ನೋಡ್ಬೇಕಣ, ಅದ್ರಲ್ಲಿರೋ ಗಣೇಶ್ ತರ ಮಾತ್ರ ಆಗ್ಬಾರ್ದು, ಅರ್ಥ ಮಾಡ್ಕೊಳ್ಳಲು. ಲೇ ನಿನ್ ಅರಿ ಕತೆ ನಿಲ್ಸೋ, ಏನಾದ್ರೂ ಐಡಿಯಾ ಇದ್ರೆ ಹೇಳು. ಒಳ್ಳೆಯವನ್ ಕೇಳ್ದವನು. ಹುಡುಗಿರು ಪಾಪ್ಕಾರ್ನ್ ಇದ್ದಂಗೆ ಮಗ, ಕೋಪ ಬಂದ್ರು ಸಂತೋಷ ಆದ್ರು ಪಾಪ್ಕಾರ್ನ್ ತರ ಫಟ್ ಫಟ್ ಅಂತ ಸಿಡಿತಾರೆ, ಆದ್ರೆ ತಿನ್ಬೇಕಂದ್ರೆ ಮಾತ್ರ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಇಷ್ಟು ದಿವಸ ಎಷ್ಟು ಹಿಂದೆ ಬಿದ್ರು, ಅಟ್ಲೀಸ್ಟ್ ನೋಡೋದಾದ್ರು ಬಿಡ್ವೇನು. ಹ್ಮ್ ಪಾಯಿಂಟೆ, ಹುಡುಗಿರು ಅಷ್ಟು ಈಸಿಯಾಗೆಲ್ಲ ನಂಬಲ್ಲ, ನಂಬಿದ್ರೆ ತಾಯಣೆ ಬಿಡಲ್ಲ. ಹ್ಮ್ ಅರ್ಥ ಮಾಡ್ಕೊ ಮಗ. ನೀನು ಪ್ರಪೋಸ್ ಮಾಡಿದ್ಮೇಲೆ ಹೇಳ್ದೊಂದು ಬಿಟ್ಲು, ಆದರೆ ನೀನು ಇಷ್ಟ ಇಲ್ಲ ಅಂತ ಮಾತ್ರ ಹೇಳಿಲ್ಲ, ಅದ್ರ ಅರ್ಥ ಒಳ ಅರ್ಥ ಏನೋ ಇರುತ್ತಲ್ವಾ. ನೀ ನನ್ನ ಮಗ ಮತ್ತೆ ಬಂದ. ಇದ್ಯಾಕೋ ನಿಮ್ಮಲ್ಲಿ ಕೇಳ್ತಾನೆ ಯಾರು? ನಾನೇ. ಅಲ್ಲ ಸಿಟಿಲಿ ಯಾವನೂ ಸಿಗಲ್ವಿಲ್ಲ, ಯಾವಾಗ್ಲೂ ನಮ್ಗೆ ಅಟ್ಕಿಸ್ಕತಿಯಾಕ್ಲ ಮಗ ಅವನ್ಗೆ ಇಕ್ಕು ಹೇಳ್ತೀನಿ ಸರಿಯಾಗಿ ಕಾಂಚಲಿಯಲ್ಲಿ. ನಾನು ಸಬ್ ಇನ್ಸ್ಪೆಕ್ಟರ್ ಕಣ ಚಂದ್ರ ನನ್ ಮಗನೇ. ಐ ಆಮ್ ಅಂಡರ್ ಕವರ್ ಕಾಪ್. ನಿಮ್ಮ ಅಜ್ಜಿ ಅದಕ್ಕೇನ್ಲ ಈಗ ಅಂಡರ್ ಕವರ್ ಕಾಪ್ ಅಂದ್ರೆ ಅಂಡರ್ವೇರ್ ಮೇಲೆ ಪ್ಯಾಂಟ್ ಹಾಕೊಂಡಂಗಲ್ವೋ. ಏನು ಹುಡುಗಿ ಹಿಂದೆ ಬಿದ್ದು ಹ್ಯಾರೇಸ್ ಮಾಡ್ತಿದ್ರಂತೆ? ಏನು ಹರಾಸ್ಮೆಂಟ್ ಅಂದ್ರೆ ನನ್ಗಿಲ್ಲ ಅಂದ್ರೆ ಅವಳಿರಲ್ಲ, ಲವ್ ಅಂದ್ರೆ ಅವಳಿಲ್ಲ ಅಂದ್ರೆ ನಾನಿರಲ್ಲ, ಅದು ತಿಳ್ಕೊಂಡು ಮಾತಾಡು. ಲವ್ ಅಂತೆ ಎಂತದೂ ಇಲ್ಲ, ಎಲ್ಲ ಸುಳ್ಳೇ. ಅದರಲ್ಲಿ ಪೊಲೀಸ್ ಅಂತ ಹೇಳಿ ನಾಟಕಗಳು ಬೇರೆ. ಎಕ್ಸ್ಕ್ಯೂಸ್ ಮೀ, ಮೈಂಡ್ ಇಟ್ ಅಂಡ್ ಬಿಹೇವ್ ಯುವರ್ ಸೆಲ್ಫ್. ನಿನಗೇನೋ ಮರ್ಯಾದೆ, ಅಲ್ಲೇ ಮರೆ ನನ್ನ ಮಕ್ಕಳಿಗೆ. ಅವರ ಪಿಂಡನ ಅಣ್ಣ. ಅರೆ ಇಷ್ಟು ಬೇಗ ಯಾಕಮ್ಮ ಬಂದೆ? ಇವನ್ ತಂಗಿನ ಇಷ್ಟು ಸಾಕು, ಅವ್ರನ್ನೋ ಒಬ್ರು ಅನುಮಾನಿಸಿದ್ರೆ ಹೇಗಿರುತ್ತೋ. ಅಂಡ್ ಯು ಶುಡ್ ನೋ ವಾಟ್ ಈಸ್ ಸರ್ಪ್ರೈಸ್ ಅಂಡ್ ವಾಟ್ ಈಸ್ ಶಾಕ್. ದಟ್ಸ್ ವೈ ಐ ಡಿಡ್ ದಿಸ್. ಪ್ರೀತಿನ ಒಬ್ಬೊಬ್ರು ಒಂದೊಂದು ಥರ ಎಕ್ಸ್ಪ್ರೆಸ್ ಮಾಡ್ತಾರೆ, ಅದು ಅವ್ರ ಪ್ರೀತಿನ ಎಷ್ಟು ಸ್ಟ್ರಾಂಗ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹ್ಮ್ ನಮ್ಮ ಐದ ಇಷ್ಟ ಆದ್ನೋ ಇಲ್ವೋ ಹೇಳಿದಿಲ್ಲ, ಮತ್ತೆ ಇದೊಂದು ಪನಿಷ್ಮೆಂಟಾ ನಮಗೆ? ಇಷ್ಟ ಇಲ್ಲ ಅಂದಿದ್ರೆ ಯಾವ ಹುಡುಗಿ ಅರ್ಧರಾತ್ರಿ ಆಚೆ ಒಬ್ಳೇ ಬರ್ತಾಳೆ? ಅಷ್ಟು ಸಾರಿ ಎನ್ಕ್ವೈರಿ ಕರೆದಾಗೆ ಅರ್ಥ ಆಯ್ತು, ಆದ್ರೆ ಹೇಗ್ ನಂಬದು? ಅಲ್ಲ ನಿಮ್ ಕಾಂದನಲ್ಲಿ ಒಡಿದೆ ಕ್ಲಾರಿಟಿನೇ ಕೊಡಲ್ವಾ? ಅವರೇ ಹೇಳಿದ್ರಲ್ವಾ ಪ್ರೀತಿನ ಒಬ್ಬೊಬ್ರು ಒಂದೊಂದು ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ನಾನು ಈ ಥರ ಹೇಳಿದೆ, ನಾನು 23 ವರ್ಷದಿಂದ ಫಾಲೋ ಆಗ್ತಿರೋ ಎಥಿಕ್ಸ್, ಲೈಫ್ ಸ್ಟೈಲ್, ನನ್ನ ಇಂಡಿವಿಜುಯಾಲಿಟಿ ಎಲ್ಲ ಒಂದೇ ಸಲ ಹೇಳ್ಬಿಡು ಅಷ್ಟರಲ್ಲಿ ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅನ್ನೋ ಸಂತೋಷದಲ್ಲಿ ಒಡೆದ್ಬಿಟ್ಟೆ. ಯಾರಾದ್ರೂ ಮುತ್ಕೊಡ್ತಾರ ಇಲ್ಲ ಹಗ್ ಮಾಡ್ಕೋತಾರ? ಸುಮ್ನಿರ್ಲ, ಅದು ಮುತ್ತಿದ್ದಂಗೆ ಅಂತ ಹುಡುಗಿ ಫೀಲಿಂಗು. ಇನ್ನು ನೀವ್ ಹೇಳ್ದಂಗೆ ನಾನೇ ಅಲ್ಲ, ಪ್ರತಿಯೊಂದು ಹುಡುಗ ಹುಡುಗಿದು ಕಪ್ಪು ಬಣ್ಣದ ಸ್ವಭಾವನೇ ಆಗಿರುತ್ತೆ. ಅವ್ರ ಲೈಫಲ್ಲಿ ಯಾರೇ ಬಂದ್ರೂ ಅವರಿಗೆ ಅನುಗುಣವಾಗಿರ್ಬೇಕಂತಾನೆ ಅವ್ರು ಅನ್ಕೋತಾರೆ. ಆದ್ರೆ ಅದ್ರಲ್ಲಿ ಯಾರಾದ್ರೂ ಒಬ್ರು ಬಿಳ್ಪಾದ್ರೇನೆ ಅದೊಂದು ಕಾಂಬಿನೇಷನ್ ಅವ್ರ ರಿಲೇಷನ್ಶಿಪ್ ಆಗುತ್ತೆ. ಹಂಗಾದ್ರೆ ನಿಮ್ಮಲ್ಲಿ ಕಪ್ಪ ಯಾರು ಬಿಳ್ಪ ಯಾರು? ನಾನ್ ಕಪ್ಪಾದ್ರೆ ಅವಳು ಬಿಳ್ಪು, ಅವಳ ಕಪ್ಪಾದ್ರೆ ನಾನ್ ಬಿಳ್ಪು. ಸರಿಯಾಗೈತೆಕಲ್ಲ ಜೋಡಿ? ಅಂದ್ರೆ 2 months ವೇಟಿಂಗ್ ಸಾಕಾ? ನನ್ಗಿಷ್ಟ ಆಗಿರೋ ತರ ನಾನೊಬ್ಳೇ ಇರ್ತಿದ್ದೀನಿ, ಅದಕ್ಕೋಸ್ಕರ ಅಪ್ಪ ಅಮ್ಮಗೂ ದೂರವಾಗಿರ್ತಿದ್ದೀನಿ. ಅಂಥದ್ರಲ್ಲಿ ಒಬ್ಬ ಲೈಫಲ್ಲಿ ಬರ್ತಿದ್ದಾನೆ ಅಂದರೆ ಎಷ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. ಊ ರೆಕಗ್ನೈಸ್ ಮೈ ಇಂಡಿವಿಜುಯಾಲಿಟಿ ಆ್ಯಂಡ್ ಮೈ ಪ್ಯಾಷನ್ ಫಾರ್ ವರ್ಕ್. ಸರಿಗಲ್ಲ ಹಂಗಾದ್ರೆ ಈ ಕಪ್ಪು ಬಿಳುಪು ಕಾಂಬಿನೇಷನ್ನು ಲಾಸ್ಟ್ಗೆ ಈ ಥರ ಸೆಟ್ ಆಯಿತು. ಅಲ್ಲ
ಈ ಜುಟ್ಟು ನನ್ನ ಮಗ ಏನಾಯ್ತಾನ ನಿನ್ಗೆ? ಈಸ್ ಮೈ ಕಸಿನ್ ಅಣ್ಣನಾ? ನಾವೆಲ್ಲ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅಧ್ಯಕ್ಷ ಅನ್ಕೊಂಡಿದ್ವಿ. ಏನು ಆಗ್ಲೇ ಹೊಡ್ತೀವಿ ಅಂತ ಅದಿರ್ಲಿಕ್ಕಲ್ಲ. ನಿಜವಾಗ್ಲೂ ಹೇಳೋ ನಿನ್ ಪೊಲೀಸೇನಾ? ಐ ಲವ್ ಯು, ಐ ಲವ್ ಯು ಟೂ.